ಮಳೆ ಆಶ್ರಿತ ಬೇಸಾಯ ಆದರೆ ಹಾಗೂ ನೀರಾವರಿ ಇರುವಂಥ ಬೆಳೆ ಆದರೆ 17,000 ರೂಪಾಯಿ ಇದೆ ಹಾಗೂ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದರೆ ಮರದ ಬೆಳೆ ಮಾವು ಈ ಥರ ಬೆಳೆಗಳಿಗಾದರೆ 22,500 ರೂಪಾಯಿ ಹೆಕ್ಟೇರ್ಗೆ ಇದೆ ಸೊ ಇವೆಲ್ಲವೂ ಸಹ ಗರಿಷ್ಠ 2 ಹೆಕ್ಟೇರ್ಗೆ ಮಾತ್ರ ಅಂತಲೂ ಸಹ ಲಿಮಿಟ್ ಮಾಡಿದ್ದಾರೆ ನಾವು ಒತ್ತಾಯ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಮೇಲೆ ಇದನ್ನು ಪರಿಷ್ಕರಣೆ ಮಾಡಬೇಕು ಈ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡಬೇಕು ಪ್ರಾಣಹಾನಿಯಾದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಪರಿಹಾರವನ್ನು 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ ಹಾಗೂ 8 ಲಕ್ಷ ರೂಪಾಯಿ ಪ್ರಾಣಹಾನಿಗೆ ಪ್ರಾಣಹಾನಿ ಪ್ರಕರಣದಲ್ಲಿ ಉದಾಹರಣೆಗೆ ಹೇಳೋದಾದರೆ 8 ಲಕ್ಷ ರೂಪಾಯಿವರೆಗೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಮತ್ತು ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು ಅದು ಈಗ ಏನು 8,000 ರೂಪಾಯಿ ಇದೆ 8,500 ರೂಪಾಯಿ ಇದೆ ಅದನ್ನು 20,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಿಗೆ ಮಾಡಬೇಕು ಮಳೆ ಆಶ್ರಿತ ಖುಷ್ಕಿ ಬೇಸಾಯದಲ್ಲಿ ಹಾಗೂ ನೀರಾವರಿ ಇರತಕ್ಕಂಥ ಬೇಸಾಯದಲ್ಲಿ 1 ಹೆಕ್ಟೇರ್ಗೆ 35,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಈಗ ಅದು ಸುಮಾರು 17,000 ರೂಪಾಯಿ ಇದೆ ಹಾಗೂ ಈ ಮಳೆ ಮರ ತೋಟಗಾರಿಕಾ ಬೆಳೆ ಅಂದರೆ ಪೆರೆನಿಯಲ್ ಹಾರ್ಟಿಕಲ್ಚರ್ ಅಂತ ನಾವೇನು ಕರಿತೇವೆ ಈಗ ಹಾಲಿ ಅದು ಸುಮಾರು 22,500 ರೂಪಾಯಿ ಇದೆ ಅದನ್ನು 49,000 ರೂಪಾಯಿ 1 ಹೆಕ್ಟೇರ್ಗೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಹೀಗೆ ಬೇರೆ ಬೇರೆ ಇದು ಉದಾಹರಣೆಗೆ ಕೆಲವು ನಾನು ಐಟಮ್ಗಳನ್ನು ಹೇಳಿದೆ ಇದೇ ರೀತಿಯಾಗಿ ನಾವು ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಆದಂತಹ ಹಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಣಹಾನಿ ಮನೆ ಹಾನಿ ಬೆಳೆ ಹಾನಿ ಇವೆಲ್ಲದಕ್ಕೂ ಕೊಡ್ತಕ್ಕಂಥ ಪರಿಹಾರವನ್ನು ಗಣನೀಯವಾಗಿ ಹೆಚ್ಚಳ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೇವೆ ನಾವು ಕೇಂದ್ರ ಗೃಹ ಸಚಿವರಿಗೆ ಹೇಳಿದ್ದೇವೆ ಇದು ಬರೀ ನಮ್ಮ ಸರ್ಕಾರದಷ್ಟೇ ಅಲ್ಲ ರೈತರ ಬೇಡಿಕೆಯೂ ಆಗಿದೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಎಲ್ಲರ ಒತ್ತಾಯನೂ ಕೊಡ್ತಾ ಇರತಕ್ಕಂಥ ಪರಿಹಾರ ಧನ ಭಾಳ ಹಳೇ ದರಗಳಾಗಿದ್ದಾವೆ ಇವುಗಳು ಪರಿಷ್ಕರಣೆ ಆಗಿದ್ದರೂ ಸಹ ವಾಸ್ತವಕ್ಕಿಂತ ಬಹಳ ದೂರ ಇದೆ ಭಾಳ ಕಡಿಮೆ ಇದೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಈ ದರ ನಾವು ಕೊಡೋದಕ್ಕೆ ಹೋದಾಗ ರೈತರು ಪ್ರತಿರೋಧ ಮಾಡ್ತಾರೆ ಸಾಲೋದಿಲ್ಲ ಅಂತೇಳಿ ಹಾಗಾಗಿ ರಾಜ್ಯ ಸರ್ಕಾರದ ವತಿಯಿಂದ ಹಣ ಹಾಕಿ ಕೊಡುವಂಥದ್ದು ಆಗಿರೋದ್ರಿಂದ ಇಂಥ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರನೇ ಪರಿಹಾರ ಕೊಡಬೇಕಾಗಿದ್ದರೂ ಕೂಡ ಹೆಚ್ಚುವರಿ ಅಮೌಂಟ್ ರಾಜ್ಯ ಸರ್ಕಾರದಿಂದ ಕೊಟ್ಟು ಇದು ಕೇಂದ್ರಕ್ಕಿಂತ ಹೆಚ್ಚಿಗೆ ಹೊರೆ ರಾಜ್ಯ ಸರ್ಕಾರಗಳ ಮೇಲೆ ಬೀಳ್ತಾ ಇದೆ ಮೊದಲೇ ಕರ್ನಾಟಕಕ್ಕೆ ನಮಗೆ ಬರ್ತಕ್ಕಂಥ ಪ್ರಕೃತಿ ವಿಕೋಪ ಪ್ರಕರಣಗಳಿಗೆ ಬರ್ತಕ್ಕಂಥ ಹಣ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಕಡಿಮೆ ಇದೆ ಅಂಥದ್ರಲ್ಲೂ ಕೂಡ ಹೆಚ್ಚುವರಿಯಾಗಿ ನಾವು ಹಾಕ್ಕೊಡ್ಬೇಕಾಗಿ ಬಂದಾಗ ಇದೆಲ್ಲದರ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗುತ್ತೆ ರೈತರಿಗೂ ಅನ್ಯಾಯ ಆಗ್ತದೆ ಹಾಗಾಗಿ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ರೈತರಿಗೆ ಬೆಳೆ ಹಾನಿಗೆ ಮತ್ತು ಮನೆ ಹಾನಿಗೆ ಪ್ರಾಣಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ಹೆಚ್ಚಿಗೆ ಮಾಡಬೇಕಾಗಿರೋದು ಅತ್ಯಗತ್ಯ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿದ್ದೇವೆ ಎರಡನೇ ವಿಚಾರ ಈ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಕೊಡ್ತಕ್ಕಂತಹ ಪರಿಹಾರಗಳ ಬಗ್ಗೆ ಮಾರ್ಗಸೂಚಿಯಲ್ಲಿ ಒಂದು ಸೇರ್ಪಡೆಯನ್ನು ಮಾಡಿದೆ ಅವರು ಸೇರ್ಪಡೆಯನ್ನು ಮಾಡಿ ಯಾರಿಗೆ ಈ ಇನ್ಪುಟ್ ಸಬ್ಸಿಡಿ ಅಂದರೆ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಪರಿಹಾರ ಕಾಂಪನ್ಸೇಷನ್ ಕೊಡ್ತೇವೆ ಆ ಕಾಂಪನ್ಸೇಷನ್ ಅಮೌಂಟು ಇನ್ಶೂರೆನ್ಸಿಂದ ಡಿಡಕ್ಟ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಪ್ರಾವಿಷನನ್ನು ಸೇರಿಸಿದ್ದಾರೆ ಇದರಿಂದ ಏನಾಗ್ತಾ ಇದೆ ಯಾವ ಇನ್ಶೂರೆನ್ಸ್ ಕಂಪನಿಗಳು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ಅವರು ಇನ್ಶೂರೆನ್ಸ್ ಕ್ಲೈಮ್ ಪ್ರಕಾರ ಕೊಡಬೇಕು ಅವರು ಈ ಅಮೌಂಟ್ ಇನ್ಪುಟ್ ಸಬ್ಸಿಡಿಯನ್ನು ಸರ್ಕಾರ ಏನು ಕೊಡ್ತಾ ಇದೆ ಅದನ್ನು ಮುರಿದುಕೊಳ್ಳುವಂಥ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಇದು ಆ ರೀತಿ ಆದರೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಲಾಭ ಆಗುತ್ತೆ ಅವರಿಗೆ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ ಇನ್ಪುಟ್ ಸಬ್ಸಿಡಿ ನಾವು ಕೊಡೋದು ಸರ್ಕಾರದ್ದು ಇನ್ಶೂರೆನ್ಸ್ ಕೊಡಬೇಕಾದ್ರೆ ಕಂಪನಿಗಳು ಅವರಿಗೆ ನಾವು ಪ್ರೀಮಿಯಂ ಕಟ್ಟಿರ್ತೇವೆ
ಈ ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಕಾಂಪನ್ಸೇಷನ್ ಅನ್ನು ಇನ್ಶೂರೆನ್ಸ್ ಕಂಪನಿಗಳು ಮುರುಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ಅವರು ಕೊಡೋದು ಸಪ್ರೇಟು, ಅವರು ಸಂಪೂರ್ಣ ಮೊತ್ತವನ್ನು ರೈತರಿಗೆ ಕೊಡಬೇಕು. ಸರ್ಕಾರ ಏನು ಕಾಂಪನ್ಸೇಷನ್ ಕೊಡುತ್ತೆ ಇದು ಸರ್ಕಾರದ ಒಂದು ಕರ್ತವ್ಯ ಆಗಿದೆ. ಇದನ್ನು ಇನ್ಶೂರೆನ್ಸ್ ಕಂಪನಿಗಳವರು ಅವರು ಕೊಡ್ತಕ್ಕಂಥ ಪೇಮೆಂಟಲ್ಲಿ ಮುರ್ಕೊಂಡು ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಈ ಗೈಡ್ಲೈನ್ಸನ್ನು ತಿದ್ದುಪಡಿ ಮಾಡಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಸೂಚನೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತಹ ಇನ್ಪುಟ್ ಸಬ್ಸಿಡಿಯನ್ನು ಅವರು ಇನ್ಶೂರೆನ್ಸ್ ಪೇಮೆಂಟಿಂದ ಮುರ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ಕೊಟ್ಟಿದ್ದೇ ಆದರೆ ಸಾವಿರಾರು ಕೋಟಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟು ರೈತರಿಗೆ ಅನ್ಯಾಯ ಆಗುತ್ತೆ, ನಷ್ಟ ಆಗುತ್ತೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಹಾಗೆ ಕರ್ನಾಟಕದಲ್ಲಿ ಸಿಡಿಲು, ಮಳೆ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಸರಿಯಾಗಿ ನಾವು ಮುನ್ಸೂಚನೆ ಕೊಡಬೇಕಾದ್ರೆ ಡಾಪ್ಲರ್ ರೆಡಾರ್ ಅಂತ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ರೆಡಾರ್ ಬೇಕಾಗಿದೆ. ಅದು ಆದಷ್ಟು ಶೀಘ್ರವಾಗಿ ಕರ್ನಾಟಕದಲ್ಲಿ ಡಾಪ್ಲರ್ ರೆಡಾರನ್ನು ಸ್ಥಾಪನೆ ಮಾಡಬೇಕು ಅಂತಲೂ ನಾನು ಒತ್ತಾಯ ಮಾಡಿದ್ದೇನೆ. ಇಷ್ಟು ಕೆಲವು ಪ್ರಮುಖವಾದಂಥ ವಿಚಾರಗಳು. ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಮುಖ್ಯವಾಗಿ ರೈತರ ಬೆಳೆ ಹಾನಿಗೆ, ಮನೆ ಹಾನಿಗೆ, ಪ್ರಾಣ ಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ದರ ಹೆಚ್ಚಳ ಮಾಡಬೇಕು, ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದು ಮೊದಲನೇ ಒತ್ತಾಯ. ಎರಡನೇದು, ಸರ್ಕಾರದಿಂದ ಕೊಡುವಂತಹ ಕಾಂಪನ್ಸೇಷನನ್ನು ಮುರಿದುಕೊಂಡು ಇನ್ಶೂರೆನ್ಸ್ ಪೇ ಮಾಡೋದಕ್ಕೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಡಬಾರದು. ಹಾಗೆ ಮಾಡಿಕೊಟ್ಟಿದ್ದೆ ಆದರೆ ರೈತರಿಗೆ ಭಾಳ ದೊಡ್ಡ ನಷ್ಟ ಆಗುತ್ತೆ, ಇನ್ಶೂರೆನ್ಸ್ ಕಂಪನಿಗಳಿಗೆ ಭಾಳ ದೊಡ್ಡ ದುರ್ಲಾಭ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು. ಹಾಗೂ ಕರ್ನಾಟಕದಲ್ಲಿ ಶೀಘ್ರವಾಗಿ ಡಾಪ್ಲರ್ ರೆಡಾರ್ ಸ್ಥಾಪನೆ ಮಾಡೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಕಡೆಯಿಂದ ಒಂದು ಮೂರು ಒತ್ತಾಯಗಳನ್ನು ಮಾಡಿದ್ದೇವೆ. ಬೇರೆ ವಿಚಾರಗಳ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ. ಸರ್, ಈಗ ಕಳೆದ ವರ್ಷ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಎಷ್ಟು ನಮಗೆ ಕರ್ನಾಟಕಕ್ಕೆ ಬಾಕಿ ಬರಬೇಕಾಗಿರುವಂತಹ ಹಣ ಇದೆ ಅನ್ನೋದ್ರ ಬಗ್ಗೆ ಈಗ ನಾವು ಕಳೆದ ವರ್ಷ ಸುಮಾರು 5,000 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತ್ತು. ಅದಕ್ಕೆ ಎದುರಾಗಿ ಸುಮಾರು 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಬಿಡುಗಡೆ ಮಾಡಿ ಅದನ್ನು ಅವರು ಅಲ್ಲಿಗೆ ಮುಕ್ತಾಯನೂ ಕೂಡ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಬಾಕಿ ಅಂದರೆ ಅವ್ರ ಹತ್ರ ವಿಲೆ ಆಗದೆ ಉಳಿದಿರುವಂಥದ್ದಿಲ್ಲ. ಆದರೆ ನಾವು ಕೊಟ್ಟಿದ್ದು 5,000 ಕೋಟಿ ಬೇಡಿಕೆ, ಆದರೆ ಅವ್ರು ಕೊಟ್ಟಿರೋದು 900 ಕೋಟಿ. ಸೊ ಹಾಗಾಗಿ ನಮಗೆ ಬಂದಿರುವಂಥದ್ದು ಕಡಿಮೆ ಬಂದಿದೆ. ಬಟ್ ಹಿಂದೆ ಕೊಟ್ಟಿದ್ದಂಥ ಮೆಮೊರಾಂಡಮನ್ನು ಈಗಾಗಲೇ ಅವರು ವಿಲೆ ಮಾಡಿರೋದ್ರಿಂದ ಬಾಕಿ ಯಾವುದು ಪ್ರಕರಣ ಇಲ್ಲ. ಇನ್ನೇನಾದರೂ ಇದೆಯಾ? ಥ್ಯಾಂಕ್ ಯು. ರೆಡಾರ್ ಇನ್ನೂ ಇಲ್ಲ. ಅಲ್ಲ, ಬೇರೆ ಥರದ ರೆಡಾರ್ ಇದೆ, ರೆಡಾರ್ ಇದೆ. ಈ ಡಾಪ್ಲರ್ ರೆಡಾರ್ ಅಂದರೆ ಸ್ವಲ್ಪ ಲೇಟೆಸ್ಟು. ಅವರು ಏನಾಗಿದೆ, ನಂದಿ ಹಿಲ್ಸ್ ಮೇಲೆ ಹಾಕಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದಾರೆ. ನಾವು ನಂದಿ ಹಿಲ್ಸ್ ಮೇಲೆ ಜಾಗ ಕೊಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ರೆಡಿ ಇದೆ. ಬಟ್ ಅವರೇ ಇದು IMD ಅಂತ ಇದೆ, ಇಂಡಿಯನ್ ಮೀಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟು, ಅವರೇ ಹೇಳ್ತಾ ಇದ್ದಾರೆ ಇಲ್ಲ ಬೆಂಗಳೂರು GKVKಯಲ್ಲಿ ಹಾಕಿದರೆ ಬೆಟರು ಅಂತ. ಸೊ ನಾವು GKVKನಲ್ಲೂ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ನಂದಿ ಹಿಲ್ಸಲ್ಲೂ ನಾವು ರೆಡಿ ಇದ್ದೀವಿ. ಅವರು ಎಲ್ಲಿ ಹಾಕಬೇಕು ಅನ್ನೋ ತೀರ್ಮಾನ ಮಾಡಿದೆ, ಇನ್ಸ್ಟಾಲೇಷನ್ ಆಗ್ತಾ ಇಲ್ಲ. ಹೌದು ಕಳಿಸಿ. ಒಂದು 3 ಸ್ಯಾಂಕ್ಷನ್ ಆಗಿದೆ, ಒಂದು ಬೆಂಗಳೂರು ಹತ್ರ ಹಾಕೋದು, ಎಲ್ಲಿ ಹಾಕ್ಬೇಕು ಅನ್ನೋದು ಅವರೇ ತೀರ್ಮಾನ ಮಾಡಬೇಕು. ಕರ್ನಾಟಕಕ್ಕೆ 3 ಆಗಿದೆಯಾ? 3 ಹಾಕ್ಬೇಕು ಅಂತ ನಾವು ಹೇಳಿದ್ದೀವಿ. ಒಂದು ಸ್ಯಾಂಕ್ಷನ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಬಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಲೊಕೇಶನ್ ಅವ್ರದ್ದೇ, ನಮ್ಮದು ಕನ್ಫ್ಯೂಷನ್ ಇಲ್ಲ. ನಾವು ಎಲ್ಲಿ ಬೇಕಾದರೂ ಜಾಗ ಕೂಡ ರೆಡಿ ಇದ್ದೀವಿ. ಬಟ್ ಅವರು ಎಲ್ಲಿ, ನಂದಿ ಹಿಲ್ಸ ಬೆಂಗಳೂರ GKVKನ ಅಂತ ಅವರೇ ಗೊಂದಲದಲ್ಲಿದ್ದಾರೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಎಲ್ಲ ಹಾಕ್ಬೇಕಾದ್ರೂ ನಾವು ಜಾಗ ಕೊಡ್ತೀವಿ, ದಯವಿಟ್ಟು ತಕ್ಷಣ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಸ್ವಲ್ಪ, ಬೆಂಗಳೂರಲ್ಲೇ ತಾನೇ ಜಾಸ್ತಿ ಫ್ಲಡ್ಡಿಂಗು ಎಲ್ಲ ಆಗ್ತಾ ಇರೋದು. ಸ್ವಲ್ಪ ಡಾಪ್ಲರ್ ರೆಡಾರ್ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಕ್ಯುರೇಟಾಗಿ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಪಾಯಿಂಟ್.
ಮಡಿಕೇರಿ ಚಿಕ್ಕಮಗಳೂರು ಕಡೆ ಎಲ್ಲ ಹೆಚ್ಚಾಗಿ ಈ ರೀತಿಯಾದಂತಹ ಪ್ರಕೃತಿ, ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲೂ ಡೋಪ್ಲರ್ ರೆಡಾರ್ ಹಾಕ್ಬೇಕು ಅಂತ ನಮ್ದು ಮೂರು ಹೇಳಿದೀವಿ. ಯಾವ ಯಾವ ಭಾಗದಲ್ಲಿ ಇದೆ ಸರ್? ಅದೇ ಮಲ್ನಾಡ್ ಭಾಗದಲ್ಲಿ ಒಂದು, ಆಮೇಲೆ ಆ ಕಡೆ ಗದಗ ಹತ್ರ ಎಲ್ಲಾದ್ರೂ ಒಂದು ಹಾಕಿದ್ರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎರಡು ಕವರ್ ಆಗುತ್ತೆ. ಸೊ ಮಿನಿಮಮ್ ಮೂರು, ಕರೆಕ್ಟಾಗಿ ನೋಡಿದ್ರೆ ಐದು ಬೇಕು, ಬಟ್ ಅಟ್ ಲೀಸ್ಟ್ ಮೂರಾದರೂ ಮಾಡಬೇಕು ಅನ್ನೋದು ನಮ್ಮದು. ಹೆಲ್ಪ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಎಸ್, ಭಾಗ್ಯಗಳು ಏನು ಹೇಳಿದ್ದೆಲ್ಲ ಹೇಳಿದ, ದಿನ ಅದೇ ಆಗಿದೆ. ಕರೆಕ್ಟ್, ನೀವು ಹೇಳಿ, ಬರೀ ಅದ್ರ ಬಗ್ಗೆನೇ ಚರ್ಚೆ, ಸರ್ಕಾರದ ಬೇರೆ ವಿಚಾರಗಳು ಚರ್ಚೆ ಆಗಲಿ. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲ, ಹೊರಟ್ಬಿಡ್ತೀನಿ. ಅಯ್ಯೋ, ಕೆಲಸ ಎಷ್ಟಿದೆ ಅಂದರೆ ಅಲ್ಲಿ ಈ ಮೀಟಿಂಗ್ ಬಂದಿದೆ ದೊಡ್ಡ. ಥ್ಯಾಂಕ್ ಯು ಎಲ್ಲರಿಗೂ. ಕಾಫಿ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ಧನ್ಯವಾದ ತಾವು ಬಂದಿದ್ದಕ್ಕೆ. ಕಂದಾಯ ಸಚಿವರಾದಮೇಲೆ ಮೊದಲನೇ ಬಾರಿ ನಾವು ನೀವು ಭೇಟಿ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ, ಗೃಹಮಂತ್ರಿಗಳು ದೇಶದ ಎಲ್ಲ ರಾಜ್ಯಗಳ ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿಗಳ ಸಭೆಯನ್ನು ಕರೆದಿದ್ದರು. ಇದರಲ್ಲಿ ಮುಖ್ಯವಾಗಿ ದೇಶದಲ್ಲಿ ಪ್ರಕೃತಿ ವಿಕೋಪ ಪ್ರಕರಣಗಳು ಏನೇನು ಆಗ್ತಾಯಿದೆ, ಅದು ಅತಿವೃಷ್ಟಿ ಇರ್ಬೋದು, ಬರಗಾಲ ಇರ್ಬೋದು, ಕೆಲವು ಕಡೆ ಭೂಕುಸಿತ, ಇಂತಹ ಪ್ರಕರಣಗಳ ಬಗ್ಗೆ ನಾವೆಲ್ಲರೂ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಬೇಕು. ಅದರ ಬಗ್ಗೆ ತಯಾರಿಯನ್ನು ಮೊದಲೇ ಮಾಡಿಕೊಂಡು ಆಗುವಂತಹ ಅನಾಹುತಗಳನ್ನು ಕಡಿಮೆ ಮಾಡುವುದಕ್ಕೆ ನಾವು ಪೂರ್ವ ಜಾಗೃತರಾಗಿ ಕೆಲಸ ಮಾಡಬೇಕು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಸಿಡಿಲು ಬಡಿದು ಸಾವು ಆಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇಂಥ ಎಲ್ಲ ಪ್ರಕೃತಿ ವಿಕೋಪ ಪ್ರಕರಣಗಳಲ್ಲಿ ಹೆಚ್ಚು ಮುಂಜಾಗ್ರತೆಯಿಂದ ಕೆಲಸ ಮಾಡಬೇಕು. ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕೃತಿ ವಿಕೋಪ ಆದಾಗ ಅದನ್ನು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಕರೀತಾರೆ. ಅಂಥವುಗಳನ್ನು ತಯಾರು ಮಾಡೋದಾಗಲಿ, ಅವರಿಗೆ ತರಬೇತಿ ಕೊಡುವಂಥದ್ದಾಗಲಿ, ಹಾಗೂ ಲೇಟೆಸ್ಟ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್, ಮಳೆಯದು ಬಿಸಿಲಿನದ್ದು ಇವೆಲ್ಲ ಸಂಗ್ರಹ ಮಾಡಬೇಕು ಮತ್ತು ಅದನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅನ್ನುವಂಥ ಕೆಲವು ಮಾನದಂಡಗಳನ್ನು, ಗೈಡ್ಲೈನ್ಸನ್ನು ಕೇಂದ್ರ ಸರ್ಕಾರದವರು ಡೆವಲಪ್ ಮಾಡಿದ್ದಾರೆ. ನಾವು ಅವರಿಗೆ ಅವೆಲ್ಲ ಅವರ ಮಾನದಂಡಗಳ ಪ್ರಕಾರವಾಗಿ ನಾವು ಸಹ ಕೆಲಸ ಮಾಡ್ತೇವೆ. ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ವಿಕೋಪ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುವುದರಿಂದ ನಾವೆಲ್ಲರೂ ಈ ವಿಷಯಕ್ಕೆ ಮೊದಲಿಗಿಂತ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಚರ್ಚೆ ಆಗಿದೆ. ಆ ವಿಚಾರದಲ್ಲಿ ನಾವು ಸಹ ಕೇಂದ್ರ ಸರ್ಕಾರ, ಬೇರೆ ರಾಜ್ಯಗಳ ಜೊತೆಗೂಡಿ ಜನಗಳಿಗೆ ಆಗುವಂಥ ತೊಂದರೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯದ ಕಡೆಯಿಂದ ಒಂದು ಎರಡು ಮೂರು ವಿಚಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮಂಡನೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಬರಗಾಲ ಮತ್ತು ಅತಿವೃಷ್ಟಿಯಾದಾಗ ಕೊಡ್ತಕ್ಕಂತಹ ಪರಿಹಾರದ ಮೊತ್ತ ಏನಿದೆ, ಜನಗಳ ಬೇಡಿಕೆಗೆ ಬಹಳ ಕಡಿಮೆ ಇದೆ. ಅದು ಉದಾಹರಣೆಗೆ ಯಾರಾದರೂ ಸಾವು ನೀಗಿದರೆ 4 ಲಕ್ಷ ರೂಪಾಯಿ ಕೊಡ್ತಾರೆ,
ಹಾಗೆ ನಾವು ಬೆಳೆಗಳು ಮನೆ ಹಾನಿಯಾದಾಗಲೂ ಕೂಡ ಕೊಡ್ತಕ್ಕಂತಹ ಮೊತ್ತ ಸುಮಾರು ಅದೂ ಸಹ ನಿರೀಕ್ಷೆಗಿಂತ ಭಾಳ ಕಡಿಮೆ ಇದೆ ಹಾಗೂ ಬೆಳೆ ಪರಿಹಾರಕ್ಕೆ ಕೊಡ್ತಕ್ಕಂಥ ಮೊತ್ತನೂ ಕೂಡ ರೈತರಿಗೆ ಆಗುವಂಥ ನಷ್ಟ ಮತ್ತು ಖರ್ಚುಗಳಿಗೆ ಕಂಪೇರ್ ಮಾಡಿದರೆ ಅದು ಕೂಡ ಭಾಳ ಕಡಿಮೆ ಮೊತ್ತದ್ದು ಪರಿಹಾರವನ್ನು ಅವರು ಕೊಡ್ತಾ ಇದ್ದಾರೆ ಇವೆಲ್ಲ ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯವನ್ನು ನಾವು ಕರ್ನಾಟಕದ ಸರ್ಕಾರದ ಪರವಾಗಿ ಕರ್ನಾಟಕದ ಜನಗಳ ಪರವಾಗಿ ಒತ್ತಾಯವನ್ನು ಅವರಿಗೆ ನಾವು ಮಂಡಿಸಿದ್ದೇವೆ ಉದಾಹರಣೆಗೆ ಉದಾಹರಣೆಗೆ ಈಗ ಬೆಳೆ ಹಾನಿಗೆ ಈಗ ಹಾಲಿ ಇರ್ತಕ್ಕಂತಹ ಮಾನದಂಡಗಳ ಪ್ರಕಾರ ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಈಗ ಇರ್ತಕ್ಕಂಥ ಪರಿಹಾರ ಕೇವಲ 8,500 ರೂಪಾಯಿ ಇದೆ ಮಳೆ ಆಶ್ರಿತ ಬೇಸಾಯ ಆದರೆ ಹಾಗೂ ನೀರಾವರಿ ಇರುವಂಥ ಬೆಳೆ ಆದರೆ 17,000 ರೂಪಾಯಿ ಇದೆ ಹಾಗೂ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದರೆ ಮರದ ಬೆಳೆ ಮಾವು ಈ ಥರ ಬೆಳೆಗಳಿಗಾದರೆ 22,500 ರೂಪಾಯಿ ಹೆಕ್ಟೇರ್ಗೆ ಇದೆ ಸೊ ಇವೆಲ್ಲವೂ ಸಹ ಗರಿಷ್ಠ 2 ಹೆಕ್ಟೇರ್ಗೆ ಮಾತ್ರ ಅಂತಲೂ ಸಹ ಲಿಮಿಟ್ ಮಾಡಿದ್ದಾರೆ ನಾವು ಒತ್ತಾಯ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಮೇಲೆ ಇದನ್ನು ಪರಿಷ್ಕರಣೆ ಮಾಡಬೇಕು ಈ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡಬೇಕು ಪ್ರಾಣಹಾನಿ ಆದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಪರಿಹಾರವನ್ನು 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ ಹಾಗೂ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ತಾವು ಬಂದಿದ್ದಕ್ಕೆ ಕಂದಾಯ ಸಚಿವ ಪ್ರಾಣಹಾನಿ ಪ್ರಕರಣದಲ್ಲಿ ಉದಾಹರಣೆಗೆ ಹೇಳೋದಾದರೆ 8 ಲಕ್ಷ ರೂಪಾಯಿವರೆಗೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಮತ್ತು ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು ಅದು ಈಗ ಏನು 8,000 ರೂಪಾಯಿ ಇದೆ 8,500 ರೂಪಾಯಿ ಇದೆ ಅದನ್ನು 20,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಿಗೆ ಮಾಡಬೇಕು ಮಳೆ ಆಶ್ರಿತ ಖುಷ್ಕಿ ಬೇಸಾಯದಲ್ಲಿ ಹಾಗೂ ನೀರಾವರಿ ಇರ್ತಕ್ಕಂಥ ಬೇಸಾಯದಲ್ಲಿ ಒಂದು ಹೆಕ್ಟೇರ್ಗೆ 35,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಈಗ ಅದು ಸುಮಾರು 17,000 ರೂಪಾಯಿ ಇದೆ ಹಾಗೂ ಈ ಮಳೆ ಮರ ತೋಟಗಾರಿಕಾ ಬೆಳೆ ಅಂದರೆ ಪೆರೆನಿಯಲ್ ಹಾರ್ಟಿಕಲ್ಚರ್ ಅಂತ ನಾವೇನು ಕರಿತೇವೆ ಈಗ ಹಾಲಿ ಅದು ಸುಮಾರು 22,500 ರೂಪಾಯಿ ಇದೆ ಅದನ್ನು 49,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಹೀಗೆ ಬೇರೆ ಬೇರೆ ಇದು ಉದಾಹರಣೆಗೆ ಕೆಲವು ನಾನು ಐಟಮ್ಗಳನ್ನು ಹೇಳಿದೆ ಇದೇ ರೀತಿಯಾಗಿ ನಾವು ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಆದಂತಹ ಹಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಣಹಾನಿ ಮನೆ ಹಾನಿ ಬೆಳೆ ಹಾನಿ ಇವೆಲ್ಲದಕ್ಕೂ ಕೊಡ್ತಕ್ಕಂಥ ಪರಿಹಾರವನ್ನು ಗಣನೀಯವಾಗಿ ಹೆಚ್ಚಳ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೇವೆ ನಾವು ಕೇಂದ್ರ ಗೃಹ ಸಚಿವರಿಗೆ ಹೇಳಿದ್ದೇವೆ ಇದು ಬರೀ ನಮ್ಮ ಸರ್ಕಾರದಷ್ಟೇ ಅಲ್ಲ ರೈತರ ಬೇಡಿಕೆಯೂ ಆಗಿದೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಎಲ್ಲರ ಒತ್ತಾಯನೂ ಕೊಡ್ತಾ ಇರತಕ್ಕಂಥ ಪರಿಹಾರ ಧನ ಭಾಳ ಹಳೇ ದರಗಳಾಗಿದ್ದಾವೆ ಇವುಗಳು ಪರಿಷ್ಕರಣೆ ಆಗಿದ್ದರೂ ಸಹ ವಾಸ್ತವಕ್ಕಿಂತ ಬಹಳ ದೂರ ಇದೆ ಭಾಳ ಕಡಿಮೆ ಇದೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಈ ದರ ನಾವು ಕೊಡೋದಕ್ಕೆ ಹೋದಾಗ ರೈತರು ಪ್ರತಿರೋಧ ಮಾಡ್ತಾರೆ ಸಾಲೋದಿಲ್ಲ ಅಂತೇಳಿ ಹಾಗಾಗಿ ರಾಜ್ಯ ಸರ್ಕಾರದ ವತಿಯಿಂದ ಹಣ ಹಾಕಿ ಕೊಡುವಂಥದ್ದಾಗಿರೋದ್ರಿಂದ ಇಂಥ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರನೇ ಪರಿಹಾರ ಕೊಡಬೇಕಾಗಿದ್ದರೂ ಕೂಡ ಹೆಚ್ಚುವರಿ ಅಮೌಂಟ್ ರಾಜ್ಯ ಸರ್ಕಾರದಿಂದ ಕೊಟ್ಟು ಇದು ಕೇಂದ್ರಕ್ಕಿಂತ ಹೆಚ್ಚಿಗೆ ಹೊರೆ ರಾಜ್ಯ ಸರ್ಕಾರಗಳ ಮೇಲೆ ಬೀಳ್ತಾ ಇದೆ ಮೊದಲೇ ಕರ್ನಾಟಕಕ್ಕೆ ನಮಗೆ ಬರ್ತಕ್ಕಂಥ ಪ್ರಕೃತಿ ವಿಕೋಪ ಪ್ರಕರಣಗಳಿಗೆ ಬರ್ತಕ್ಕಂಥ ಹಣ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಕಡಿಮೆ ಇದೆ ಅಂಥದ್ರಲ್ಲೂ ಕೂಡ ಹೆಚ್ಚುವರಿಯಾಗಿ ನಾವು ಹಾಕ್ಕೊಡ್ಬೇಕಾಗಿ ಬಂದಾಗ ಇದೆಲ್ಲದರ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗುತ್ತೆ ರೈತರಿಗೂ ಅನ್ಯಾಯ ಆಗ್ತದೆ ಹಾಗಾಗಿ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ರೈತರಿಗೆ
ಬೆಳೆ ಹಾನಿಗೆ ಮತ್ತು ಮನೆ ಹಾನಿಗೆ ಪ್ರಾಣ ಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ಹೆಚ್ಚಿಗೆ ಮಾಡಬೇಕಾಗಿರೋದು ಅತ್ಯಗತ್ಯ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿದ್ದೇವೆ ಎರಡನೇ ವಿಚಾರ ಈ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಕೊಡ್ತಕ್ಕಂತಹ ಪರಿಹಾರಗಳ ಬಗ್ಗೆ ಮಾರ್ಗಸೂಚಿಯಲ್ಲಿ ಒಂದು ಸೇರ್ಪಡೆಯನ್ನು ಮಾಡಿದೆ ಅವರು ಸೇರ್ಪಡೆಯನ್ನು ಮಾಡಿ ಯಾರಿಗೆ ಈ ಇನ್ಪುಟ್ ಸಬ್ಸಿಡಿ ಅಂದರೆ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಪರಿಹಾರ ಕಾಂಪನ್ಸೇಷನ್ ಕೊಡ್ತೇವೆ ಆ ಕಾಂಪನ್ಸೇಷನ್ ಅಮೌಂಟು ಇನ್ಶೂರೆನ್ಸಿಂದ ಡಿಡಕ್ಟ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಪ್ರಾವಿಷನನ್ನು ಸೇರಿಸಿದ್ದಾರೆ ಇದರಿಂದ ಏನಾಗ್ತಾ ಇದೆ ಯಾವ ಇನ್ಶೂರೆನ್ಸ್ ಕಂಪನಿಗಳು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ಅವರು ಇನ್ಶೂರೆನ್ಸ್ ಕ್ಲೈಮ್ ಪ್ರಕಾರ ಕೊಡಬೇಕು ಅವರು ಈ ಅಮೌಂಟ್ ಇನ್ಪುಟ್ ಸಬ್ಸಿಡಿಯನ್ನು ಸರ್ಕಾರ ಏನು ಕೊಡ್ತಾ ಇದೆ ಅದನ್ನು ಮುರಿದುಕೊಳ್ಳುವಂಥ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಇದು ಆ ರೀತಿ ಆದರೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಲಾಭ ಆಗುತ್ತೆ ಅವರಿಗೆ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ ಇನ್ಪುಟ್ ಸಬ್ಸಿಡಿ ನಾವು ಕೊಡೋದು ಸರ್ಕಾರದ್ದು ಇನ್ಶೂರೆನ್ಸ್ ಕೊಡಬೇಕಾದ್ರೆ ಕಂಪನಿಗಳು ಅವರಿಗೆ ನಾವು ಪ್ರೀಮಿಯಂ ಕಟ್ಟಿರ್ತೇವೆ ಈ ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಕಾಂಪನ್ಸೇಷನನ್ನು ಇನ್ಶೂರೆನ್ಸ್ ಕಂಪನಿಗಳು ಮುರ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು ಅವರು ಕೊಡೋದು ಸಪ್ರೇಟು ಅವರು ಸಂಪೂರ್ಣ ಮೊತ್ತವನ್ನು ರೈತರಿಗೆ ಕೊಡಬೇಕು ಸರ್ಕಾರ ಏನು ಕಾಂಪನ್ಸೇಷನ್ ಕೊಡುತ್ತೆ ಇದು ಸರ್ಕಾರದ ಒಂದು ಕರ್ತವ್ಯ ಆಗಿದೆ ಇದನ್ನು ಇನ್ಶೂರೆನ್ಸ್ ಕಂಪನಿಗಳವರು ಅವರು ಕೊಡ್ತಕ್ಕಂಥ ಪೇಮೆಂಟಲ್ಲಿ ಮುರ್ಕೊಂಡು ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಅವಕಾಶ ಕೊಡಬಾರದು ಈ ಗೈಡ್ಲೈನ್ಸನ್ನು ತಿದ್ದುಪಡಿ ಮಾಡಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಸೂಚನೆ ಕೊಡಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತಹ ಇನ್ಪುಟ್ ಸಬ್ಸಿಡಿಯನ್ನು ಅವರು ಇನ್ಶೂರೆನ್ಸ್ ಪೇಮೆಂಟಿಂದ ಮುರ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು ಕೊಟ್ಟಿದ್ದೇ ಆದರೆ ಸಾವಿರಾರು ಕೋಟಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟು ರೈತರಿಗೆ ಅನ್ಯಾಯ ಆಗುತ್ತೆ ನಷ್ಟ ಆಗುತ್ತೆ ಇದಕ್ಕೆ ಅವಕಾಶ ಕೊಡಬಾರದು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಹಾಗೆ ಕರ್ನಾಟಕದಲ್ಲಿ ಸಿಡಿಲು ಮಳೆ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಸರಿಯಾಗಿ ನಾವು ಮುನ್ಸೂಚನೆ ಕೊಡಬೇಕಾದ್ರೆ ಡಾಪ್ಲರ್ ರೆಡಾರ್ ಅಂತ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ರೆಡಾರ್ ಬೇಕಾಗಿದೆ ಅದು ಆದಷ್ಟು ಶೀಘ್ರವಾಗಿ ಕರ್ನಾಟಕದಲ್ಲಿ ಈ ಡಾಪ್ಲರ್ ರೆಡಾರನ್ನು ಸ್ಥಾಪನೆ ಮಾಡಬೇಕು ಅಂತಲೂ ನಾನು ಒತ್ತಾಯ ಮಾಡಿದ್ದೇನೆ ಇಷ್ಟು ಕೆಲವು ಪ್ರಮುಖವಾದಂಥ ವಿಚಾರಗಳು ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಮುಖ್ಯವಾಗಿ ರೈತರ ಬೆಳೆ ಹಾನಿಗೆ ಮನೆ ಹಾನಿಗೆ ಪ್ರಾಣ ಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ದರ ಹೆಚ್ಚಳ ಮಾಡಬೇಕು ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದು ಮೊದಲನೇ ಒತ್ತಾಯ ಎರಡನೇದು ಸರ್ಕಾರ ಭಾಳ ದೊಡ್ಡ ದುರ್ಲಾಭ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಹಾಗೂ ಕರ್ನಾಟಕದಲ್ಲಿ ಶೀಘ್ರವಾಗಿ ಡಾಪ್ಲರ್ ರೆಡಾರ್ ಸ್ಥಾಪನೆ ಮಾಡೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಕಡೆಯಿಂದ ಒಂದು ಮೂರು ಒತ್ತಾಯಗಳನ್ನು ಮಾಡಿದ್ದೇವೆ ಬೇರೆ ವಿಚಾರಗಳ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ ಸರ್ ಈಗ ಕಳೆದ ವರ್ಷ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಎಷ್ಟು ನಮಗೆ ಕರ್ನಾಟಕಕ್ಕೆ ಬಾಕಿ ಬರಬೇಕಾಗಿರುವಂಥ ಹಣ ಇದೆ ಅನ್ನೋದ್ರ ಬಗ್ಗೆ ಈಗ ನಾವು ಕಳೆದ ವರ್ಷ ಸುಮಾರು 5,000 ಕೋಟಿ ಪರಿಹಾರ ಕೊಡಬೇಕು ಅಂಥೇಳಿ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತ್ತು ಅದಕ್ಕೆ ಎದುರಾಗಿ ಸುಮಾರು 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಬಿಡುಗಡೆ ಮಾಡಿ ಅದನ್ನು ಅವರು ಅಲ್ಲಿಗೆ ಮುಕ್ತಾಯನೂ ಕೂಡ ಮಾಡಿದ್ದಾರೆ ಸೊ ಸದ್ಯಕ್ಕೆ ಬಾಕಿ ಅಂದರೆ ಅವ್ರ ಹತ್ರ ವಿಲೆ ಆಗದೆ ಉಳಿದಿರುವಂಥದ್ದಿಲ್ಲ ಆದರೆ ನಾವು ಕೊಟ್ಟಿದ್ದು 5,000 ಕೋಟಿ ಬೇಡಿಕೆ ಆದರೆ ಅವ್ರು ಕೊಟ್ಟಿರೋದು 900 ಕೋಟಿ ಸೊ ಹಾಗಾಗಿ ನಮಗೆ ಬಂದಿರುವಂಥದ್ದು ಕಡಿಮೆ ಬಂದಿದೆ ಬಟ್ ಹಿಂದೆ ಕೊಟ್ಟಿದ್ದಂಥ ಮೆಮೊರಾಂಡಮನ್ನು ಈಗಾಗಲೇ ಅವರು ವಿಲೆ ಮಾಡಿರೋದ್ರಿಂದ ಬಾಕಿ ಯಾವುದು ಪ್ರಕರಣ ಇಲ್ಲ ಇನ್ನೇನಾದರೂ ಇದೆಯಾ ಥ್ಯಾಂಕ್ ಯು ರೆಡಾರ್ ಇನ್ನೂ ಇಲ್ಲ ಅಲ್ಲ ಬೇರೆ ಥರದ ರೆಡಾರ್ ಇದೆ ಈ ಡಾಪ್ಲರ್ ರೆಡಾರ್ ಅಂದರೆ ಸ್ವಲ್ಪ ಲೇಟೆಸ್ಟು ಅವರು ಏನಾಗಿದೆ ನಂದಿ ಹಿಲ್ಸ್ ಮೇಲೆ ಹಾಕಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದಾರೆ ನಾವು ನಂದಿ ಹಿಲ್ಸ್ ಮೇಲೆ ಜಾಗ ಕೊಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ರೆಡಿ ಇದೆ ಬಟ್ ಅವರೇ ಇದು IMD ಅಂತ ಇದೆ ಇಂಡಿಯನ್ ಮೀಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟು ಅವರೇ ಹೇಳ್ತಾ ಇದ್ದಾರೆ ಇಲ್ಲ ಬೆಂಗಳೂರು GKVKಯಲ್ಲಿ ಹಾಕಿದರೆ ಬೆಟರು ಅಂತ ಸೊ ನಾವು GKVKನಲ್ಲೂ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ನಂದಿ ಹಿಲ್ಸಲ್ಲೂ ನಾವು ರೆಡಿ ಇದ್ದೀವಿ ಅವರು ಎಲ್ಲಿ ಹಾಕಬೇಕು ಅನ್ನೋ ತೀರ್ಮಾನ ಮಾಡಿದೆ
ಇನ್ಸ್ಟಾಲೇಷನ್ ಆಗ್ತಾ ಇಲ್ಲ. ಸ್ಟೇಟ್ ಗವರ್ಮೆಂಟ್ ಹಿಂದೆ ಪ್ರಪೋಸಲ್ ಕಳಿಸಿದ್ಯಾ? ಹೌದು ಹೌದು, ಕಳಿಸಿ. ಒಂದು ಮೂರು ಸ್ಯಾಂಕ್ಷನ್ ಆಗಿದೆ, ಒಂದು ಬೆಂಗಳೂರು ಹತ್ರ ಹಾಕೋದು ಎಲ್ಲಿ ಹಾಕ್ಬೇಕು ಅನ್ನೋದು ಅವರೇ ತೀರ್ಮಾನ ಮಾಡಬೇಕು. ಕರ್ನಾಟಕಕ್ಕೆ ಮೂರು ಆಗಿದೆಯಾ? ಮೂರು ಹಾಕ್ಬೇಕು ಅಂತ ನಾವು ಹೇಳಿದ್ದೀವಿ, ಒಂದು ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿದೆ ಬಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಲೊಕೇಶನ್ ಅವ್ರದ್ದೇ, ನಮ್ಮದು ಕನ್ಫ್ಯೂಷನ್ ಇಲ್ಲ. ನಾವು ಎಲ್ಲಿ ಬೇಕಾದರೂ ಜಾಗ ಕೂಡ ರೆಡಿ ಇದ್ದೀವಿ, ಬಟ್ ಅವರು ಎಲ್ಲಿ ನಂದಿ ಹಿಲ್ಸ ಬೆಂಗಳೂರ ಜಿ ಕೆ ವಿಕೆನ ಅಂತ ಅವರೇ ಗೊಂದಲದಲ್ಲಿದ್ದಾರೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಎಲ್ಲ ಹಾಕ್ಬೇಕಾದ್ರೂ ನಾವು ಜಾಗ ಕೊಡ್ತೀವಿ, ದಯವಿಟ್ಟು ತಕ್ಷಣ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಸ್ವಲ್ಪ ಬೆಂಗಳೂರಲ್ಲೇ ತಾನೇ ಜಾಸ್ತಿ ಫ್ಲಡ್ಡಿಂಗು ಎಲ್ಲ ಆಗ್ತಾ ಇರೋದು. ಸ್ವಲ್ಪ ಡಾಪ್ಲರ್ ರೆಡಾರ್ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಕ್ಯುರೇಟ್ ಆಗಿ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಪಾಯಿಂಟ್. ಮಡಿಕೇರಿ ಚಿಕ್ಕಮಗಳೂರು ಕಡೆ ಎಲ್ಲ ಹೆಚ್ಚಾಗಿ ಈ ರೀತಿಯಾದಂಥ ಪ್ರಕೃತಿ, ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲೂ ಡೋಪ್ಲರ್ ರೆಡಾರ್ ಹಾಕ್ಬೇಕು ಅಂತ ನಮ್ಮದು ಮೂರು ಹೇಳಿದ್ದೀವಿ. ಯಾವ್ಯಾವ ಭಾಗದಲ್ಲಿ ಇದೆ ಸರ್? ಅದೇ ಮಲೆನಾಡು ಭಾಗದಲ್ಲಿ ಒಂದು, ಆಮೇಲೆ ಆ ಕಡೆ ಗದಗ ಹತ್ರ ಎಲ್ಲಾದರೂ ಒಂದು ಹಾಕಿದರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎರಡು ಕವರ್ ಆಗುತ್ತೆ. ಸೊ ಮಿನಿಮಮ್ ಮೂರು, ಕರೆಕ್ಟಾಗಿ ನೋಡಿದರೆ ಐದು ಬೇಕು, ಬಟ್ ಅಟ್ಲೀಸ್ಟ್ ಮೂರಾದರೂ ಮಾಡಬೇಕು ಅನ್ನೋದು ನಮ್ಮದು. ಹೆಲ್ಪ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಎಸ್, ಭಾಗ್ಯಗಳ ಬಗ್ಗೆ ಏನು ಹೇಳೋದೆಲ್ಲ ಹೇಳಿದ, ದಿನ ಅದೇ ಆಗಿದೆ. ಕರೆಕ್ಟ್, ನೀವು ಹೇಳಿ, ಬರೀ ಅದ್ರ ಬಗ್ಗೆನೇ ಚರ್ಚೆ, ಸರ್ಕಾರದ ಬೇರೆ ವಿಚಾರಗಳು ಚರ್ಚೆ ಆಗಲಿ. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲ, ಹೊರಟ್ಬಿಡ್ತೀನಿ. ಅಯ್ಯೋ, ಕೆಲಸ ಎಷ್ಟಿದೆ ಅಂದರೆ ಅಲ್ಲಿ ಈ ಮೀಟಿಂಗ್ ಬಂದಿದೆ ದೊಡ್ಡ ಟೈಮ್. ಪ್ರಾಣಹಾನಿ ಪ್ರಕರಣದಲ್ಲಿ ಉದಾಹರಣೆಗೆ ಹೇಳೋದಾದರೆ 8 ಲಕ್ಷ ರೂಪಾಯಿವರೆಗೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಮತ್ತು ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು, ಅದು ಈಗ ಏನು 8,000 ರೂಪಾಯಿ ಇದೆ, 8,500 ರೂಪಾಯಿ ಇದೆ, ಅದನ್ನು 20,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಿಗೆ ಮಾಡಬೇಕು ಮಳೆ ಆಶ್ರಿತ ಖುಷ್ಕಿ ಬೇಸಾಯದಲ್ಲಿ. ಹಾಗೂ ನೀರಾವರಿ ಇರತಕ್ಕಂಥ ಬೇಸಾಯದಲ್ಲಿ ಒಂದು ಹೆಕ್ಟೇರ್ಗೆ 35,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಈಗ ಅದು ಸುಮಾರು 17,000 ರೂಪಾಯಿ ಇದೆ. ಹಾಗೂ ಈ ಮಳೆ ಮರ ತೋಟಗಾರಿಕಾ ಬೆಳೆ ಅಂದರೆ ಪೆರೆನಿಯಲ್ ಹಾರ್ಟಿಕಲ್ಚರ್ ಅಂತ ನಾವೇನು ಕರಿತೇವೆ, ಈಗ ಹಾಲಿ ಅದು ಸುಮಾರು 22,500 ರೂಪಾಯಿ ಇದೆ, ಅದನ್ನು 49,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ಇದು ಉದಾಹರಣೆಗೆ ಕೆಲವು ನಾನು ಐಟಮ್ಗಳನ್ನು ಹೇಳಿದೆ. ಇದೇ ರೀತಿಯಾಗಿ ನಾವು ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಆದಂತಹ ಹಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಣಹಾನಿ, ಮನೆ ಹಾನಿ, ಬೆಳೆ ಹಾನಿ ಇವೆಲ್ಲದಕ್ಕೂ ಕೊಡ್ತಕ್ಕಂತಹ ಪರಿಹಾರವನ್ನು ಗಣನೀಯವಾಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಕರೀತಾರೆ, ಅಂಥವುಗಳನ್ನು ತಯಾರು ಮಾಡೋದಾಗಲಿ, ಅವರಿಗೆ ತರಬೇತಿ ಕೊಡುವಂಥದ್ದಾಗಲಿ, ಹಾಗೂ ಲೇಟೆಸ್ಟ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಮಳೆಯದು ಬಿಸಿಲಿನದು ಇವೆಲ್ಲ ಸಂಗ್ರಹ ಮಾಡಬೇಕು ಮತ್ತು ಅದನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅನ್ನುವಂಥ ಕೆಲವು ಮಾನದಂಡಗಳನ್ನು, ಗೈಡ್ಲೈನ್ಸನ್ನು ಕೇಂದ್ರ ಸರ್ಕಾರದವರು ಡೆವಲಪ್ ಮಾಡಿದ್ದಾರೆ. ನಾವು ಅವರಿಗೆ ಅವೆಲ್ಲ ಅವರ ಮಾನದಂಡಗಳ ಪ್ರಕಾರವಾಗಿ ನಾವು ಸಹ ಕೆಲಸ ಮಾಡ್ತೇವೆ. ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ವಿಕೋಪ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುವುದರಿಂದ ನಾವೆಲ್ಲರೂ ಈ ವಿಷಯಕ್ಕೆ ಮೊದಲಿಗಿಂತ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಚರ್ಚೆ ಆಗಿದೆ. ಆ ವಿಚಾರದಲ್ಲಿ ನಾವು ಸಹ ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳ ಜೊತೆಗೂಡಿ ಜನಗಳಿಗೆ ಆಗುವಂಥ ತೊಂದರೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯದ ಕಡೆಯಿಂದ ಒಂದು 2-3 ವಿಚಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮಂಡನೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಬರಗಾಲ ಮತ್ತು ಅತಿವೃಷ್ಟಿಯಾದಾಗ ಕೊಡ್ತಕ್ಕಂತಹ ಪರಿಹಾರದ ಮೊತ್ತ ಏನಿದೆ, ಜನಗಳ ಬೇಡಿಕೆಗೆ ಬಹಳ ಕಡಿಮೆ ಇದೆ. ಅದು ಉದಾಹರಣೆಗೆ ಯಾರಾದರೂ ಸಾವು ನೀಗಿದರೆ 4 ಲಕ್ಷ ರೂಪಾಯಿ ಕೊಡ್ತಾರೆ,
ಹಾಗೆ ನಾವು ಬೆಳೆಗಳು ಮನೆ ಹಾನಿಯಾದಾಗಲೂ ಕೂಡ ಕೊಡ್ತಕ್ಕಂತಹ ಮೊತ್ತ ಸುಮಾರು ಅದೂ ಸಹ ನಿರೀಕ್ಷೆಗಿಂತ ಭಾಳ ಕಡಿಮೆ ಇದೆ. ಹಾಗೂ ಬೆಳೆ ಪರಿಹಾರಕ್ಕೆ ಕೊಡ್ತಕ್ಕಂಥ ಮೊತ್ತನೂ ಕೂಡ ರೈತರಿಗೆ ಆಗುವಂಥ ನಷ್ಟ ಮತ್ತು ಖರ್ಚುಗಳಿಗೆ ಕಂಪೇರ್ ಮಾಡಿದರೆ ಅದು ಕೂಡ ಭಾಳ ಕಡಿಮೆ ಮೊತ್ತದ್ದು ಪರಿಹಾರವನ್ನು ಅವರು ಕೊಡ್ತಾ ಇದ್ದಾರೆ. ಇವೆಲ್ಲ ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯವನ್ನು ನಾವು ಕರ್ನಾಟಕದ ಸರ್ಕಾರದ ಪರವಾಗಿ ಕರ್ನಾಟಕದ ಜನಗಳ ಪರವಾಗಿ ಒತ್ತಾಯವನ್ನು ಅವರಿಗೆ ನಾವು ಮಂಡಿಸಿದ್ದೇವೆ. ಉದಾಹರಣೆಗೆ ಉದಾಹರಣೆಗೆ ಈಗ ಬೆಳೆ ಹಾನಿಗೆ ಈಗ ಹಾಲಿ ಇರ್ತಕ್ಕಂತಹ ಮಾನದಂಡಗಳ ಪ್ರಕಾರ ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಈಗ ಇರ್ತಕ್ಕಂಥ ಪರಿಹಾರ ಕೇವಲ 8,500 ರೂಪಾಯಿ ಇದೆ ಮಳೆ ಆಶ್ರಿತ ಬೇಸಾಯ ಆದರೆ. ಹಾಗೂ ನೀರಾವರಿ ಇರುವಂಥ ಬೆಳೆ ಆದರೆ 17,000 ರೂಪಾಯಿ ಇದೆ. ಹಾಗೂ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದರೆ ಮರದ ಬೆಳೆ ಮಾವು ಈ ಥರ ಬೆಳೆಗಳಿಗಾದರೆ 22,500 ರೂಪಾಯಿ ಹೆಕ್ಟೇರ್ಗೆ ಇದೆ. ಸೊ ಇವೆಲ್ಲವೂ ಸಹ ಗರಿಷ್ಠ 2 ಹೆಕ್ಟೇರ್ಗೆ ಮಾತ್ರ ಅಂತಲೂ ಸಹ ಲಿಮಿಟ್ ಮಾಡಿದ್ದಾರೆ. ನಾವು ಒತ್ತಾಯ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಮೇಲೆ ಇದನ್ನು ಪರಿಷ್ಕರಣೆ ಮಾಡಬೇಕು, ಈ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡಬೇಕು. ಪ್ರಾಣಹಾನಿ ಆದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಪರಿಹಾರವನ್ನು 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಹಾಗೂ 8 ಲಕ್ಷ ರೂಪಾಯಿ ಪ್ರಾಣಹಾನಿ ಪ್ರಕರಣದಲ್ಲಿ ಉದಾಹರಣೆಗೆ ಹೇಳೋದಾದರೆ 8 ಲಕ್ಷ ರೂಪಾಯಿವರೆಗೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಮತ್ತು ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು ಅದು ಈಗ ಏನು 8,000 ರೂಪಾಯಿ ಇದೆ, 8,500 ರೂಪಾಯಿ ಇದೆ, ಅದನ್ನು 20,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಿಗೆ ಮಾಡಬೇಕು ಮಳೆ ಆಶ್ರಿತ ಖುಷ್ಕಿ ಬೇಸಾಯದಲ್ಲಿ. ಹಾಗೂ ನೀರಾವರಿ ಇರತಕ್ಕಂಥ ಬೇಸಾಯದಲ್ಲಿ ಒಂದು ಹೆಕ್ಟೇರ್ಗೆ 35,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು, ಈಗ ಅದು ಸುಮಾರು 17,000 ರೂಪಾಯಿ ಇದೆ. ಹಾಗೂ ಈ ಮಳೆ ಮರ ತೋಟಗಾರಿಕಾ ಬೆಳೆ ಅಂದರೆ ಪೆರೆನಿಯಲ್ ಹಾರ್ಟಿಕಲ್ಚರ್ ಅಂತ ನಾವೇನು ಕರಿತೇವೆ, ಈಗ ಹಾಲಿ ಅದು ಸುಮಾರು 22,500 ರೂಪಾಯಿ ಇದೆ, ಅದನ್ನು 49,000 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ಇದು ಉದಾಹರಣೆಗೆ ಕೆಲವು ನಾನು ಐಟಮ್ಗಳನ್ನು ಹೇಳಿದೆ. ಇದೇ ರೀತಿಯಾಗಿ ನಾವು ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಆದಂತಹ ಹಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಣಹಾನಿ, ಮನೆ ಹಾನಿ, ಬೆಳೆ ಹಾನಿ ಇವೆಲ್ಲದಕ್ಕೂ ಕೊಡ್ತಕ್ಕಂಥ ಪರಿಹಾರವನ್ನು ಗಣನೀಯವಾಗಿ ಹೆಚ್ಚಳ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೇವೆ. ನಾವು ಕೇಂದ್ರ ಗೃಹ ಸಚಿವರಿಗೆ ಹೇಳಿದ್ದೇವೆ, ಇದು ಬರೀ ನಮ್ಮ ಸರ್ಕಾರದಷ್ಟೇ ಅಲ್ಲ ರೈತರ ಬೇಡಿಕೆಯೂ ಆಗಿದೆ. ಹಾಗೂ ಸಾರ್ವಜನಿಕ ವಲಯದಲ್ಲಿ ಎಲ್ಲರ ಒತ್ತಾಯನೂ, ಕೊಡ್ತಾ ಇರತಕ್ಕಂಥ ಪರಿಹಾರ ಧನ ಭಾಳ ಹಳೇ ದರಗಳಾಗಿದ್ದಾವೆ, ಇವುಗಳು ಪರಿಷ್ಕರಣೆ ಆಗಿದ್ದರೂ ಸಹ ವಾಸ್ತವಕ್ಕಿಂತ ಬಹಳ ದೂರ ಇದೆ, ಭಾಳ ಕಡಿಮೆ ಇದೆ, ಇದರಿಂದ ಅನ್ಯಾಯ ಆಗ್ತಾ ಇದೆ. ಈ ದರ ನಾವು ಕೊಡೋದಕ್ಕೆ ಹೋದಾಗ ರೈತರು ಪ್ರತಿರೋಧ ಮಾಡ್ತಾರೆ, ಸಾಲೋದಿಲ್ಲ ಅಂತೇಳಿ. ಹಾಗಾಗಿ ರಾಜ್ಯ ಸರ್ಕಾರದ ವತಿಯಿಂದ ಹಣ ಹಾಕಿ ಕೊಡುವಂಥದ್ದು ಆಗಿರೋದ್ರಿಂದ ಇಂಥ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರನೇ ಪರಿಹಾರ ಕೊಡಬೇಕಾಗಿದ್ದರೂ ಕೂಡ ಹೆಚ್ಚುವರಿ ಅಮೌಂಟು ರಾಜ್ಯ ಸರ್ಕಾರದಿಂದ ಕೊಟ್ಟು ಇದು ಕೇಂದ್ರಕ್ಕಿಂತ ಹೆಚ್ಚಿಗೆ ಹೊರೆ ರಾಜ್ಯ ಸರ್ಕಾರಗಳ ಮೇಲೆ ಬೀಳ್ತಾ ಇದೆ. ಮೊದಲೇ ಕರ್ನಾಟಕಕ್ಕೆ ನಮಗೆ ಬರ್ತಕ್ಕಂಥ ಪ್ರಕೃತಿ ವಿಕೋಪ ಪ್ರಕರಣಗಳಿಗೆ ಬರ್ತಕ್ಕಂಥ ಹಣ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಕಡಿಮೆ ಇದೆ. ಅಂಥದ್ರಲ್ಲೂ ಕೂಡ ಹೆಚ್ಚುವರಿಯಾಗಿ ನಾವು ಹಾಕ್ಕೊಡ್ಬೇಕಾಗಿ ಬಂದಾಗ ಇದೆಲ್ಲದರ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗುತ್ತೆ, ರೈತರಿಗೂ ಅನ್ಯಾಯ ಆಗ್ತದೆ. ಹಾಗಾಗಿ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ರೈತರಿಗೆ ಬೆಳೆ ಹಾನಿಗೆ ಮತ್ತು ಮನೆ ಹಾನಿಗೆ ಪ್ರಾಣಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ಹೆಚ್ಚಿಗೆ ಮಾಡಬೇಕಾಗಿರೋದು ಅತ್ಯಗತ್ಯ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿದ್ದೇವೆ. ಎರಡನೇ ವಿಚಾರ,
ಈ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಕೊಡ್ತಕ್ಕಂತಹ ಪರಿಹಾರಗಳ ಬಗ್ಗೆ ಮಾರ್ಗಸೂಚಿಯಲ್ಲಿ ಒಂದು ಸೇರ್ಪಡೆಯನ್ನು ಮಾಡಿದೆ. ಅವರು ಸೇರ್ಪಡೆಯನ್ನು ಮಾಡಿ ಯಾರಿಗೆ ಈ ಇನ್ಪುಟ್ ಸಬ್ಸಿಡಿ ಅಂದರೆ ಪ್ರಕೃತಿ ವಿಕೋಪ ಪ್ರಕರಣದಲ್ಲಿ ಪರಿಹಾರ ಕಾಂಪನ್ಸೇಷನ್ ಕೊಡ್ತೇವೆ ಆ ಕಾಂಪನ್ಸೇಷನ್ ಅಮೌಂಟು ಇನ್ಶೂರೆನ್ಸಿಂದ ಡಿಡಕ್ಟ್ ಮಾಡಿಕೊಳ್ಬೋದು ಅನ್ನುವಂಥ ಒಂದು ಪ್ರಾವಿಷನನ್ನು ಸೇರಿಸಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ಯಾವ ಇನ್ಶೂರೆನ್ಸ್ ಕಂಪನಿಗಳು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ಅವರು ಇನ್ಶೂರೆನ್ಸ್ ಕ್ಲೈಮ್ ಪ್ರಕಾರ ಕೊಡಬೇಕು, ಅವರು ಈ ಅಮೌಂಟ್ ಇನ್ಪುಟ್ ಸಬ್ಸಿಡಿಯನ್ನು ಸರ್ಕಾರ ಏನು ಕೊಡ್ತಾ ಇದೆ ಅದನ್ನು ಮುರಿದುಕೊಳ್ಳುವಂಥ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ. ಇದು ಆ ರೀತಿ ಆದರೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಲಾಭ ಆಗುತ್ತೆ ಅವರಿಗೆ, ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ. ಇನ್ಪುಟ್ ಸಬ್ಸಿಡಿ ನಾವು ಕೊಡೋದು ಸರ್ಕಾರದ್ದು, ಇನ್ಶೂರೆನ್ಸ್ ಕೊಡಬೇಕಾದ್ರೆ ಕಂಪನಿಗಳು ಅವರಿಗೆ ನಾವು ಪ್ರೀಮಿಯಂ ಕಟ್ಟಿರ್ತೇವೆ. ಈ ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಕಾಂಪನ್ಸೇಷನನ್ನು ಇನ್ಶೂರೆನ್ಸ್ ಕಂಪನಿಗಳು ಮುರ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ಅವರು ಕೊಡೋದು ಸಪ್ರೇಟು, ಅವರು ಸಂಪೂರ್ಣ ಮೊತ್ತವನ್ನು ರೈತರಿಗೆ ಕೊಡಬೇಕು. ಸರ್ಕಾರ ಏನು ಕಾಂಪನ್ಸೇಷನ್ ಕೊಡುತ್ತೆ ಇದು ಸರ್ಕಾರದ ಒಂದು ಕರ್ತವ್ಯ ಆಗಿದೆ. ಇದನ್ನು ಇನ್ಶೂರೆನ್ಸ್ ಕಂಪನಿಗಳವರು ಅವರು ಕೊಡ್ತಕ್ಕಂಥ ಪೇಮೆಂಟಲ್ಲಿ ಮುರ್ಕೊಂಡು ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಈ ಗೈಡ್ಲೈನ್ಸನ್ನು ತಿದ್ದುಪಡಿ ಮಾಡಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಸೂಚನೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತಹ ಇನ್ಪುಟ್ ಸಬ್ಸಿಡಿಯನ್ನು ಅವರು ಇನ್ಶೂರೆನ್ಸ್ ಪೇಮೆಂಟಿಂದ ಮುರ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ಕೊಟ್ಟಿದ್ದೇ ಆದರೆ ಸಾವಿರಾರು ಕೋಟಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟು ರೈತರಿಗೆ ಅನ್ಯಾಯ ಆಗುತ್ತೆ, ನಷ್ಟ ಆಗುತ್ತೆ, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಹಾಗೆ ಕರ್ನಾಟಕದಲ್ಲಿ ಸಿಡಿಲು ಮಳೆ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಸರಿಯಾಗಿ ನಾವು ಮುನ್ಸೂಚನೆ ಕೊಡಬೇಕಾದ್ರೆ ಡಾಪ್ಲರ್ ರೆಡಾರ್ ಅಂತ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ರೆಡಾರ್ ಬೇಕಾಗಿದೆ. ಅದು ಆದಷ್ಟು ಶೀಘ್ರವಾಗಿ ಕರ್ನಾಟಕದಲ್ಲಿ ಈ ಡಾಪ್ಲರ್ ರೆಡಾರನ್ನು ಸ್ಥಾಪನೆ ಮಾಡಬೇಕು ಅಂತಲೂ ನಾನು ಒತ್ತಾಯ ಮಾಡಿದ್ದೇನೆ. ಇಷ್ಟು ಕೆಲವು ಪ್ರಮುಖವಾದಂಥ ವಿಚಾರಗಳು. ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಮುಖ್ಯವಾಗಿ ರೈತರ ಬೆಳೆ ಹಾನಿಗೆ, ಮನೆ ಹಾನಿಗೆ, ಪ್ರಾಣ ಹಾನಿಗೆ ಕೊಡ್ತಕ್ಕಂತಹ ಪರಿಹಾರ ದರ ಹೆಚ್ಚಳ ಮಾಡಬೇಕು, ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದು ಮೊದಲನೇ ಒತ್ತಾಯ. ಎರಡನೇದು, ಸರ್ಕಾರ ಭಾಳ ದೊಡ್ಡ ದುರ್ಲಾಭ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಹಾಗೂ ಕರ್ನಾಟಕದಲ್ಲಿ ಶೀಘ್ರವಾಗಿ ಡಾಪ್ಲರ್ ರೆಡಾರ್ ಸ್ಥಾಪನೆ ಮಾಡೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಕಡೆಯಿಂದ ಒಂದು ಮೂರು ಒತ್ತಾಯಗಳನ್ನು ಮಾಡಿದ್ದೇವೆ. ಬೇರೆ ವಿಚಾರಗಳ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ. ಸರ್, ಈಗ ಕಳೆದ ವರ್ಷ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಎಷ್ಟು ನಮಗೆ ಕರ್ನಾಟಕಕ್ಕೆ ಬಾಕಿ ಬರಬೇಕಾಗಿರುವಂಥ ಹಣ ಇದೆ ಅನ್ನೋದ್ರ ಬಗ್ಗೆ ಈಗ ನಾವು ಕಳೆದ ವರ್ಷ ಸುಮಾರು 5,000 ಕೋಟಿ ಪರಿಹಾರ ಕೊಡಬೇಕು ಅಂಥೇಳಿ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತ್ತು. ಅದಕ್ಕೆ ಎದುರಾಗಿ ಸುಮಾರು 900 ಕೋಟಿಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಬಿಡುಗಡೆ ಮಾಡಿ ಅದನ್ನು ಅವರು ಅಲ್ಲಿಗೆ ಮುಕ್ತಾಯನೂ ಕೂಡ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಬಾಕಿ ಅಂದರೆ ಅವ್ರ ಹತ್ರ ವಿಲೆ ಆಗದೆ ಉಳಿದಿರುವಂಥದ್ದಿಲ್ಲ. ಆದರೆ ನಾವು ಕೊಟ್ಟಿದ್ದು 5,000 ಕೋಟಿ ಬೇಡಿಕೆ, ಆದರೆ ಅವ್ರು ಕೊಟ್ಟಿರೋದು 900 ಕೋಟಿ. ಸೊ ಹಾಗಾಗಿ ನಮಗೆ ಬಂದಿರುವಂಥದ್ದು ಕಡಿಮೆ ಬಂದಿದೆ. ಬಟ್ ಹಿಂದೆ ಕೊಟ್ಟಿದ್ದಂಥ ಮೆಮೊರಾಂಡಮನ್ನು ಈಗಾಗಲೇ ಅವರು ವಿಲೆ ಮಾಡಿರೋದ್ರಿಂದ ಬಾಕಿ ಯಾವುದು ಪ್ರಕರಣ ಇಲ್ಲ. ಇನ್ನೇನಾದರೂ ಇದೆಯಾ? ಥ್ಯಾಂಕ್ ಯು. ರೆಡಾರ್ ಇನ್ನೂ ಇಲ್ಲ. ಅಲ್ಲ, ಬೇರೆ ಥರದ ರೆಡಾರ್ ಇದೆ, ರೆಡಾರ್ ಇದೆ. ಈ ಡಾಪ್ಲರ್ ರೆಡಾರ್ ಅಂದರೆ ಸ್ವಲ್ಪ ಲೇಟೆಸ್ಟು. ಅವರು ಏನಾಗಿದೆ, ನಂದಿ ಹಿಲ್ಸ್ ಮೇಲೆ ಹಾಕಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದಾರೆ. ನಾವು ನಂದಿ ಹಿಲ್ಸ್ ಮೇಲೆ ಜಾಗ ಕೊಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ರೆಡಿ ಇದೆ. ಬಟ್ ಅವರೇ ಇದು IMD ಅಂತ ಇದೆ, ಇಂಡಿಯನ್ ಮೀಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟು, ಅವರೇ ಹೇಳ್ತಾ ಇದ್ದಾರೆ ಇಲ್ಲ ಬೆಂಗಳೂರು GKVKಯಲ್ಲಿ ಹಾಕಿದರೆ ಬೆಟರು ಅಂತ. ಸೊ ನಾವು GKVKನಲ್ಲೂ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ನಂದಿ ಹಿಲ್ಸಲ್ಲೂ ನಾವು ರೆಡಿ ಇದ್ದೀವಿ. ಅವರು ಎಲ್ಲಿ ಹಾಕಬೇಕು ಅನ್ನೋ ತೀರ್ಮಾನ ಮಾಡದೆ ಇನ್ಸ್ಟಾಲೇಷನ್ ಆಗ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಹಿಂದೆ ಪ್ರಪೋಸಲ್ ಕಳಿಸಿದೆಯಾ? ಹೌದು ಹೌದು.
ಕಳಿಸಿ ಒಂದು ಮೂರು ಸ್ಯಾಂಕ್ಷನ್ ಆಗಿದೆ, ಒಂದು ಬೆಂಗಳೂರು ಹತ್ರ ಹಾಕೋದು ಎಲ್ಲಿ ಹಾಕಬೇಕು ಅನ್ನೋದು ಅವರೇ ತೀರ್ಮಾನ ಮಾಡಬೇಕು. ಕರ್ನಾಟಕಕ್ಕೆ ಮೂರು ಆಗಿದೆಯಾ? ಮೂರು ಹಾಕಬೇಕು ಅಂತ ನಾವು ಹೇಳಿದ್ದೀವಿ, ಒಂದು ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿದೆ ಬಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಲೊಕೇಶನ್ ಅವ್ರದ್ದೇ, ನಮ್ಮದು ಕನ್ಫ್ಯೂಷನ್ ಇಲ್ಲ. ನಾವು ಎಲ್ಲಿ ಬೇಕಾದರೂ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ಬಟ್ ಅವರು ಎಲ್ಲಿ ನಂದಿ ಹಿಲ್ಸ ಬೆಂಗಳೂರ ಜಿ ಕೆ ವಿಕೆನ ಅಂತ ಅವರೇ ಗೊಂದಲದಲ್ಲಿದ್ದಾರೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಎಲ್ಲ ಹಾಕ್ಬೇಕಾದ್ರೂ ನಾವು ಜಾಗ ಕೊಡ್ತೀವಿ, ದಯವಿಟ್ಟು ತಕ್ಷಣ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಸ್ವಲ್ಪ ಬೆಂಗಳೂರಲ್ಲೇ ತಾನೇ ಜಾಸ್ತಿ ಫ್ಲಡ್ಡಿಂಗು ಎಲ್ಲ ಆಗ್ತಾ ಇರೋದು. ಸ್ವಲ್ಪ ಡಾಪ್ಲರ್ ರೆಡಾರ್ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಕ್ಯುರೇಟ್ ಆಗಿ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಪಾಯಿಂಟ್. ಮಡಿಕೇರಿ ಚಿಕ್ಕಮಗಳೂರು ಕಡೆ ಎಲ್ಲ ಹೆಚ್ಚಾಗಿ ಈ ರೀತಿಯಾದಂಥ ಪ್ರಕೃತಿ, ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲೂ ಡೋಪ್ಲರ್ ರೆಡಾರ್ ಹಾಕ್ಬೇಕು ಅಂತ ನಮ್ಮದು ಮೂರು ಹೇಳಿದ್ದೀವಿ. ಯಾವ ಭಾಗದಲ್ಲಿ ಇದೆ ಸರ್? ಅದೇ ಮಲ್ನಾಡು ಭಾಗದಲ್ಲಿ ಒಂದು, ಆಮೇಲೆ ಆ ಕಡೆ ಗದಗ ಹತ್ರ ಎಲ್ಲಾದರೂ ಒಂದು ಹಾಕಿದರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎರಡು ಕವರ್ ಆಗುತ್ತೆ. ಸೊ ಮಿನಿಮಮ್ ಮೂರು, ಕರೆಕ್ಟಾಗಿ ನೋಡಿದರೆ ಐದು ಬೇಕು, ಬಟ್ ಅಟ್ಲೀಸ್ಟ್ ಮೂರಾದರೂ ಮಾಡಬೇಕು ಅನ್ನೋದು ನಮ್ಮದು. ಹೆಲ್ಪ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಎಸ್, ಏನು ಹೇಳಿದೆಲ್ಲ ಹೇಳಿದಾನೆ, ದಿನ ಅದೇ ಆಗಿದೆ. ಕರೆಕ್ಟ್, ನೀವು ಹೇಳಿ, ಬರೀ ಅದ್ರ ಬಗ್ಗೆನೇ ಚರ್ಚೆ, ಸರ್ಕಾರದ ಬೇರೆ ವಿಚಾರಗಳು ಚರ್ಚೆ ಆಗಲಿ. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲ, ಹೊರಟ್ಬಿಡ್ತೀನಿ. ಅಯ್ಯೋ, ಕೆಲಸ ಎಷ್ಟಿದೆ ಅಂದರೆ ಅಲ್ಲಿ ಈ ಮೀಟಿಂಗ್ ಬಂದಿದೆ ದೊಡ್ಡ ಟೈಮ್.